ವಿಧಾನ ಪರಿಷತ್ತಿನ ಉಪಸಭಾಪತಿಗಳಾಗಿದ್ದಂತ ಧರ್ಮೇಗೌಡರ ಅಕಾಲಿಕ ಮರಣ ಇಡಿ ನಾಡಿನ ಜನರನ್ನ ಬೆಚ್ಚಿಬಿಡಿಸುವಂತ ಮಾಡಿದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರ ಕೆಲಸ ಮಾಡಿ ಸಹಕಾರಿ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿ ವಿಧಾನಸಭೆಯ ಸದಸ್ಯರ ಆಯ್ಕೆಯಾಗಿ ಬಂದು ವಿಧಾನ ಪರಿಷತ್ತಿನಲ್ಲಿ ಸಭಾಪತಿಗಳ ಕೆಲಸ ಮಾಡುತ್ತಾ ಇದ್ದರು ಅಂತವರ ಅಕಾಲಿಕ ಮರಣ ತುಂಬಾ ಆಘಾತ ತಂದಿದೆ ಇವತ್ತು ಮಧ್ಯಾಹ್ನದ ಮೇಲೆ ನಾನು ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಅವರ ಬಂಧು ಬಳಗದವರನ್ನೆಲ್ಲ ಭೇಟಿ ಮಾಡಿ ಅವರಿಗೆ ಸ್ವಾಂತನ ಹೇಳಿ ಬರಬೇಕು ಅಂತ ಹೋಗ್ತಾ ಇದ್ದೀನಿ ಅವರು ಕುಟುಂಬ ವರ್ಗದವರು ಬಹಳ ದೊಡ್ಡ ಕುಟುಂಬ ಅವರದು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಮುಂಚೆ ಬರೆದಿರೋ ಪತ್ರ ಸಹ ಸಿಕ್ಕಿದೆ ಅವರ ಮನೆ ಮಂದಿಗೆಲ್ಲ ಯಾವ ರೀತಿ ಪ್ರಾಪರ್ಟಿಗಳನ್ನ ಹಂಚಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಬರೆದಿದ್ದಾರೆ ನಾನು ಸಾಯಂಕಾಲ ಮಧ್ಯಾಹ್ನ ಹೋಗಿ ಬರ್ತೇನೆ ಕುಮಾರಸ್ವಾಮಿ ಸೇರಿದ ಪೊಲಿಟಿಕಲ್ ಮರ್ಡರ್ ನಾಟ್ ಅ ಸೂಸೈಡ್ ಅಂದ್ರೆ ಕಾಂಗ್ರೆಸ್ ಅವರ ಮೇಲೆ ಪರೋಕ್ಷವಾಗಿ ಆರೋಪ ಮಾಡಿದ್ದಾರೆ